ನಿಮಗೊಂದು ಶಾರ್ಟ್ ಸ್ಟೋರಿ ಹೇಳ್ತೀನಿ ಅವರು ಯಾರು ಅಂತ ನೀವು ಜಲ್ದಿ ಕಂಡುಹಿಡಿಬೇಕು ನನಗೆ ಟೈಮ್ ಕೊಟ್ಟಿರೋದು ಬಹಳ ಕಮ್ಮಿ 22nd ಸೆಪ್ಟೆಂಬರ್ 1907 ಅಲ್ಲಿ ಒಬ್ಬ ವೀರ ಕ್ರಾಂತಿಕಾರನು ದೇಶದಲ್ಲಿ ಹುಟ್ಟತಾನಂತೆ ಅವರು ಏನು ಮಾಡ್ತಾರೆ ತನ್ನ 18ನ ವಯಸ್ಸಿನಲ್ಲಿ ಎಲ್ಲವನ್ನು ತ್ಯಾಗ ಮಾಡ್ತಾರೆ ಹಾಗೆ ಅವರಿಗೆ ಒಂದು ಲಾ ಬರುತ್ತೆ ಕೋರ್ಟಿಂದ ಏನಂತ ಲಾ ಬರುತ್ತೆ ಎಲ್ಲರನ್ನ ಜೈಲಿಗೆ ಹಾಕಿ ಪ್ರಿಸನ್ ನಿಂದ ಏನಂತಾರೆ ಆರ್ಡರ್ ತರುವ ಮೂಲಕ ಜೈಲಿಗೆ ಹಾಕಬೇಕು ಅಂತ ಒಂದಿರುತ್ತೆ ಆಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಜೈಲಿಗೆ ಹೋಗ್ತಿರುವಾಗ ಕೇಳ್ಸ್ಕೊಂತಿದ್ರು ಎಲ್ಲರೂ ಎಸ್ ಹೋಗುತ್ತಿರುವಾಗ ಏನಾಗುತ್ತೆ ಅಂತ ಜಲಿಯಾನವಾಲ ಭಾಗದಲ್ಲಿ 1000 ಜನ ಸತ್ತು ಬಿಡ್ತಾರೆ ನಾವು ಏನು ಮಾಡ್ತೀವಿ ಅವರು ನಮಗೆ ಸಂಬಂಧಿಕರಾದ್ರೆ ಅಳ್ತೀವಿ ಆದ್ರೆ ಭಗತ್ ಸಿಂಗ್ ಮಾತ್ರ ತನ್ನೇ ತಂದೆ ಆಗಲಿ ತಾಯಿ ಆಗಲಿ ಎಲ್ಲರನ್ನ ತೊರೆದು ಹೋಗಿ ಆ 1000 ಜನರ ಸಾವಿಗೋಸ್ಕರ ನಿಂತಂತ ವೀರಶೋಧ ಅವನು ಏನು ಮಾಡ್ತಾನೆ ಆತನ ತನ್ನ ದೇಶಭಕ್ತಿಯನ್ನು ತೋರಿಸಿಕೊಳ್ಳೋಕೋಸ್ಕರ ಮದುವೆಯನ್ನು ಕೂಡ ಅವನು ಬಿಟ್ಬಿಡ್ತಾನೆ ನಾವು ನೀವು ಬಿಡ್ತಿದ್ವಾ ಮದುವೆ ಅಂದ್ರೆ ನೋಡಿ ಮದುವೆ ಅಂದ್ರೆ ಎಲ್ಲರಿಗೆ ನಗು ಬರ್ತಿದೆ ಆದ್ರೆ ಆಗಿನ ಕಾಲದಲ್ಲಿ ಭಗತ್ ಸಿಂಗ್ ಮಾಡಿದ ತ್ಯಾಗ ಈಗಿನ ದಿನ ನಾವು ಖುಷಿಯಾಗಿ ಇವತ್ತು ಕುಚ್ಚಿಕೊಂಡು ಪ್ರೋಗ್ರಾಮ್ ನೋಡ್ತಿದೀವಿ ಅಂದ್ರೆ ಆತನ ತ್ಯಾಗದಿಂದಲೇ ಕಾರಣ ಅಪ್ಪ ಆಸಿ ಕೇಳ್ಸಂಗೆ ಇಲ್ಲ ಬೋಲೋ ಭಾರತ್ ಮಾತಾ ಕಿ ಆಗಿನ ಕಾಲದಲ್ಲಿ ಅವರೆಲ್ಲರೂ ಫ್ರೆಂಡ್ಸ್ ಕುತ್ಕೊಂಡು ಮೀಟಿಂಗ್ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರಂತೆ ನಾವು ಕೂಡ ಒಳ್ಳೆ ಯೋಚನೆಗಳನ್ನು ಮಾಡೋಣ ಒಳ್ಳೆ ರೀತಿ ಭಾರತಕ್ಕೆ ಒಂದು ಏನಂತಾರೆ ಕ್ರಾಂತಿ ತರಿಸುವ ವ್ಯಕ್ತಿಗಳು ನಾವು ಆಗೋಣ ಇವತ್ತಿಂದ ಎಲ್ಲರೂ ಮೋಟಿವೇಷನ್ ತಗೊಂಡು ಈ ಪ್ರೋಗ್ರಾಮ್ ಬಂದಿರೋರಿಗೆಲ್ಲರಿಗೂ ಗ್ರೇಸ್ ಮರಿನಾ ಮಾಡುತ್ತಿರುವ ವಂದನೆಗಳು ಲೆಟ್ಸ್ ಈ ತಂಡಕ್ಕೆ ಜೋರಾದ ಚಪ್ಪಾಳೆ Thank you.
जो तुम्हें दिखाए चांदी हिंदुस्तान की, इस मिट्टी से तिलक करो ये धरती है बलिदान की। No, no, no.